ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಸರಣಿಯಲ್ಲಿ ಸಂಸ್ಕೃತ ಪ್ರಥಮ ಭಾಷೆ ಸಿದ್ಧತೆ ಮಾಹಿತಿ ನೀಡುತ್ತಾರೆ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಸತೀಶ್ ಹೆಗಡೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಎಸ್ಸಿಆರ್ಟಿ ಎಲ್ಲರಿಗೂ ನಮಸ್ಕಾರ ನಾನು ಬಿಬಿ ಕಾವೇರಿ ಸಮಗ್ರ ಶಿಕ್ಷಣ ಕರ್ನಾಟಕದ ರಾಜ್ಯ ಯೋಜನಾ ನಿರ್ದೇಶಕರು ಎಸ್ ಎಸ್ ಎಲ್ ಸಿ ಪರೀಕ್ಷೆ ದಿನಾಂಕ ಮೂವತ್ತೊಂದರಿಂದ ಶುರು ಆಗಲಿದೆ ಇದೇ ಮಾಹೆಯಲ್ಲಿ ನಿಮ್ಗೆಲ್ಲರಿಗೂ ತಿಳಿದಿರೋ ವಿಷಯ ಈಗಾಗಲೇ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಎಲ್ಲಾ ಮಕ್ಕಳು ಅಷ್ಟೇ ಅಲ್ಲಿ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಿದ್ದೀರಾ ಅಂತ ನಾನು ಭಾವಿಸ್ತೇನೆ ಎಸ್ ಎಸ್ ಎಲ್ ಸಿ ತುಂಬಾ ಒಂದು ಮುಖ್ಯವಾದ ಪರೀಕ್ಷೆ ಈಗಲೂ ನಿಮಗೆ ಸಮಯಾವಕಾಶ ಇದೆ ಪ್ರತಿ ಸಬ್ಜೆಕ್ಟ್ ಬಾರು ನಿಮಗೂ ಗೊತ್ತಿರುತ್ತೆ ನಿಮಗೆ ಯಾವ ಸಬ್ಜೆಕ್ಟ್ ತುಂಬಾ ಕಷ್ಟ ಇದೆ ಅಂತ ಅನ್ನೋದ್ದು ಆ ಸಬ್ಜೆಕ್ಟ್ ಅನ್ನ ಫೋಕಸ್ ಮಾಡಿ ರಿವಿಷನ್ ತುಂಬಾ ಇಂಪಾರ್ಟೆಂಟ್ ಮತ್ತೆ ನಮ್ಮ ಕ್ವೆಶನ್ ಪೇಪರ್ ಯಾವ ರೀತಿ ಇದೆ ಅಂತಂದ್ರೆ ಸುಲಭವಾಗಿ ಎಲ್ಲಾ ಮಕ್ಕಳು ಪಾಸ್ ಮಾಡೋ ತರನೆ ಕ್ವೆಶನ್ ಪೇಪರ್ನ ಡಿವೈಸ್ ಮಾಡಿರ್ತಾರೆ ಸೊ ಆದ್ರಿಂದ ಇದ್ರ ಬಗ್ಗೆ ನೀವು ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ ಚೆನ್ನಾಗಿ ಒಂದು ಮಾರ್ಕ್ಸ್ ನ ತಗೊಂಡ್ರೆ ಅಲ್ಲಿ ನಿಮಗೆ ಮುಂದೆ ಅನುಕೂಲ ಆಗುತ್ತೆ ಸೊ ಆದ್ರಿಂದ ಎಲ್ಲಾ ಮಕ್ಕಳು ಅಷ್ಟೇ ಇಲ್ಲಿ ಪರೀಕ್ಷೆಗೆ ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ ಯಾವ ಸಬ್ಜೆಕ್ಟ್ ನಿಮಗೆ ಕಷ್ಟ ಇದೆ ಅದಕ್ಕೆ ವಿಶೇಷವಾದ ಒಂದು ಒತ್ತನ್ನು ಕೊಡಿ ಮತ್ತೆ ಪರೀಕ್ಷೆ ದಿವಸ ನರ್ವಸ್ ಆಗ್ಬೇಡಿ ಚೆನ್ನಾಗಿ ನಿದ್ರೆ ಮಾಡಿ ಮತ್ತೆ ಚೆನ್ನಾಗಿ ತಿಂಡಿ ಮಾಡ್ಕೊಂಡು ಪರೀಕ್ಷೆಗೆ ಬನ್ನಿ ಮತ್ತೆ ಪರೀಕ್ಷೆಲ್ಲೂ ಅಷ್ಟೇ ಇಲ್ಲಿ ನಿಮಗೆ ಸಿಗೋ ಅಂತ ಒಂದು ಕೆಲವೇ ಗಂಟೆಗಳಲ್ಲಿ ನೀವು ಎಲ್ಲಾನು ಅಷ್ಟೇ ಬರೆದು ತೋರಿಸ್ಬೇಕಾಗತ್ತೆ ಸೊ ಅದರಿಂದ ಪರೀಕ್ಷೆಯಲ್ಲಿ ಬಂದಿರುವಂತ ಪ್ರಶ್ನೆಗಳನ್ನ ಚೆನ್ನಾಗಿ ಓದ್ಕೊಂಡು ನಂತರ ನಾವು ಉತ್ತರನ ಅಟೆಂಪ್ಟ್ ಮಾಡಿ ಸ್ಪಷ್ಟವಾಗಿ ಬರೆಯುವಂತದ್ದು ತುಂಬಾ ಮುಖ್ಯ ಸೊ ಇದನ್ನೆಲ್ಲ ನೀವು ಮಾಡಿದ್ರೆ ಒಳ್ಳೆಯ ಒಂದು ಮಾರ್ಕ್ಸ್ ನ ನೀವು ಪಡಿಬಹುದು ಹೆಚ್ಚಿನ ಮಾರ್ಕ್ಸ್ ತಗೊಳ್ಬೇಕು ಅಂತ ಕಾಳಜಿ ಇರುವಂತ ಸ್ಟೂಡೆಂಟ್ಸ್ ಇರ್ತೀರಾ ಸೊ ಅದರಿಂದ ಚೆನ್ನಾಗಿ ಬರೆಯುವಂಥದ್ದು ಮತ್ತೆ ಇಂಪ್ರೆಸ್ ಮಾಡಿ ಬರೆಯುವಂಥದ್ದು ಡ್ರಾಯಿಂಗ್ಸ್ ಬರೆಯುವಂಥದ್ದು ಇದೆಲ್ಲ ತುಂಬಾ ಮುಖ್ಯವಾಗುತ್ತೆ ಸೊ ಅದರಿಂದ ಅದನ್ನ ಚೆನ್ನಾಗಿ ನೀವು ಓದಿರ್ತೀರ ಅದನ್ನ ನೀಟಾಗಿ ಬರೆಯುವಂಥದ್ದು ಮಾಡಿ ಸೊ ತಂದೆ ತಾಯಿಗಳು ಅಷ್ಟೆಲ್ಲಿ ತುಂಬಾ ಪ್ರೆಷರ್ ಹಾಕ್ಬೇಡಿ ಮಕ್ಕಳಿಗೆ ಯಾಕೆಂತಂದ್ರೆ ಮಕ್ಕಳು ಈಗಾಗ್ಲೇ ಅವರಿಗೆ ಶಾಲೆಯಲ್ಲಿ ಸಾಕಷ್ಟು ಅವರಿಗೆ ಒಂದು ಪ್ರಿಪರೇಷನ್ ಮಾಡಿರ್ತಾರೆ ರಿವಿಷನ್ ಎಕ್ಸರ್ಸೈಸ್ ನಮ್ಮ ಟೀಚರ್ಸ್ ಮಾಡಿಸಿರ್ತಾರೆ ಸೊ ಅದರಿಂದ ಈ ಟೈಮ್ ಅಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ಕೊಡುವಂಥದ್ದು ತುಂಬಾ ಮುಖ್ಯ ಸೊ ತಂದೆ ತಾಯಿಗಳು ಮಕ್ಕಳಿಗೆ ಹುರಿದುಂಬಿಸಿ ಕಳಿಸಿ ಮತ್ತೆ ಅವರು ಯಾವ್ದೇ ತರ ಅವರ ಒಂದು ಪರ್ಫಾರ್ಮೆನ್ಸ್ ಇದ್ರೂ ಅಷ್ಟೇ ಬೇಜಾರ್ ಮಾಡ್ಕೊಳೋದಕ್ಕೆ ಬಿಡಬೇಡಿ ಯಾಕಂತಂದ್ರೆ ನೆಕ್ಸ್ಟ್ ಫಸ್ಟ್ ಟೈಮ್ ಫಸ್ಟ್ ಇದು ಆನ್ಸರ್ ಪೇಪರ್ ಚೆನ್ನಾಗಿ ಮಾಡಿಲ್ಲ ಅಂತಂದ್ರು ಬೇರೆ ಒಂದು ಕ್ವಶನ್ ಪೇಪರ್ಸ್ ಅಲ್ಲಿ ಚೆನ್ನಾಗಿ ಮಾಡೋ ಒಂದು ಸಾಧ್ಯತೆ ಇರುತ್ತೆ ಸೊ ಅದರಿಂದ ಯಾವಾಗ್ಲೂ ಅಷ್ಟೇ ಅವರಿಗೆ ಮೋಟಿವೇಟ್ ಮಾಡುವಂಥದ್ದು ತುಂಬಾ ಮುಖ್ಯ ಎಲ್ಲಾ ಮಕ್ಕಳು ಅಷ್ಟೇ ಅಲ್ಲಿ ಪರೀಕ್ಷೆ ಬಗ್ಗೆ ಯಾವುದೇ ಒಂದು ಅಂಜದೆ ಹೋಗಿ ನೀವೇನು ಒಂದು ಚೆನ್ನಾಗಿ ಒಂದು ಪರ್ಫಾರ್ಮೆನ್ಸ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಅಷ್ಟೇ ಅಲ್ಲಿ ನನ್ನ ಒಂದು ಶುಭಾಶಯಗಳು ಮಕ್ಕಳೇ ಹಾಗೂ ಪೋಷಕರೇ ಇದುವರೆಗೆ ಸಮಗ್ರ ಶಿಕ್ಷಣ ಕರ್ನಾಟಕದ ರಾಜ್ಯ ಯೋಜನಾ ನಿರ್ದೇಶಕರಾದ ಬಿ ಬಿ ಕಾವೇರಿ ಅವರು ಹೇಳಿದ ಮಾತುಗಳನ್ನ ಕೇಳಿದ್ರಲ್ಲ ಇನ್ನು ಪಾಠದ ತಯಾರಿ ಕೇಳೋಣ್ವಾ ಹರಿ ಓಂ ನಮಾಂಸಿ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷಾ ಸಂಸ್ಕೃತ ಛಾತ್ರ ತಥಾ ಮೊಮ್ಮ ಪ್ರಿಯ ಅಧ್ಯಾಪಕ ಮಿತ್ರಿ ಅಸ್ಮಿನ್ ವರ್ಷೇ ಎಸ್ ಎಸ್ ಎಲ್ ಸಿ

ಮೂರು ವರ್ಷಗಳ ಕಾಲ ಸಂಸ್ಕೃತವನ್ನು ಜ್ಞಾನದೃಷ್ಟಿಯಿಂದ ಹೆಚ್ಚು ಅಂಕ ಪಡೆಯುವ ದೃಷ್ಟಿಯಿಂದ ಓದಿ ಈಗ ಅಂತಿಮವಾಗಿ ಸಿ ಬೋರ್ಡ್ ನಡೆಸುವಂತಹ ಪ್ರಸಿದ್ಧ ಪರೀಕ್ಷೆಗೆ ಅಂತಿಮ ತಯಾರಿಯಲ್ಲಿದ್ದೇವೆ ಈ ಪರೀಕ್ಷೆಯಲ್ಲಿ ಪರೀಕ್ಷಾ ನಿರ್ದೇಶನಾಲಯದ ಚೌಕಟ್ಟಿನಲ್ಲಿ ಪಠ್ಯ ವಸ್ತುವಿಗೆ ಅನುಗುಣವಾಗಿ ಹೇಗೆ ಉತ್ತಮವಾಗಿ ಬರೆದು ಹೆಚ್ಚು ಅಂಕಗಳನ್ನು ಗಳಿಸಬೇಕು ಕೊನೆಯ ಕ್ಷಣದ ನಮ್ಮ ಪರೀಕ್ಷಾ ತಯಾರಿ ಹೇಗಿರಬೇಕು ಯಾವ ಪಾಠ್ಯಾಂಶಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಹೇಗೆ ನಮ್ಮ ತಯಾರಿ ಇರಬೇಕು ಅನ್ನೋ ಬಗ್ಗೆ ಇಲ್ಲಿರುವಂತಹ ಲಬ್ಧ ಸಮಯದಲ್ಲಿ ಕೆಲವು ವಿಷಯಗಳನ್ನು ನಾನು ವಿವರಿಸೋದಕ್ಕೆ ಹೊರಟಿದ್ದೀನಿ ಇದನ್ನು ನೀವು ಸರಿಯಾಗಿ ಗಮನಿಸಿ ತದನುಗುಣವಾಗಿ ನೀವು ಬರೆದ್ರೆ ನಿಮ್ಮ ನಮ್ಮೆಲ್ಲರ ನಿರೀಕ್ಷೆಯಂತೆ ನೀವು ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಸಂಸ್ಕೃತದಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಪ್ರಿಯ ವಿದ್ಯಾರ್ಥಿಗಳೇ ನಮ್ಮ ಪಾಠ್ಯಪುಸ್ತಕಕ್ಕೆ ಅನುಗುಣವಾಗಿ ಪ್ರಶ್ನೆಪತ್ರದಲ್ಲಿ ಒಟ್ಟು ನಲವತ್ತೈದು ಮುಖ್ಯ ಪ್ರಶ್ನೆಗಳಿರುತ್ತವೆ ಹಾಗೆ ನೂರು ಅಂಕಗಳು ಅದಕ್ಕೆ ನಿಗದಿಯಾಗಿರುವಂಥದ್ದು ಆ ನೂರು ಅಂಕಗಳಲ್ಲಿ ಗದ್ಯ ಪದ್ಯ ಮತ್ತು ಪೂರಕ ಪಾಠ ಮತ್ತು ವ್ಯಾಕರಣ ಸಂಬಂಧಿ ಈ ವಿಭಾಗಗಳನ್ನು ನೋಡಿದಾಗ ಗದ್ಯಕ್ಕೆ ಇಪ್ಪತ್ತೊಂಬತ್ತು ಅಂಕಗಳು ಪದ್ಯಕ್ಕೆ ಮೂವತ್ತು ಅಂಕಗಳು ಪೂರಕ ಪಾಠಕ್ಕೆ ಒಂಬತ್ತು ಅಂಕಗಳು ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೆಂಟು ಅಂಕಗಳು ಅಪಠಿತ ಗದ್ಯ ಭಾಗಕ್ಕೆ ನಾಲ್ಕು ಅಂಕಗಳು ಹೀಗೆ ಒಟ್ಟು ನೂರು ಅಂಕಗಳು ವಿಭಾಗ ಮಾಡಿ ಆ ಪ್ರಶ್ನೆ ಪತ್ರದಲ್ಲಿ ಕೊಟ್ಟಿದ್ದೇವೆ ಅದರಲ್ಲಿ ನಾವು ಉತ್ತಮವಾಗಿ ಬರೆದ ಮಾರ್ಕ್ಸ್ಗಳು ಗಳಿಸುವಂಥದ್ದು ಪ್ರಶ್ನೆ ಪತ್ರದ ಆರಂಭದಲ್ಲೇ ಕೊಟ್ಟಿದ್ದೇವೆ ಎಂ ಸಿ ಕ್ಯೂ ಆ ಎಂ ಸಿ ಕ್ಯೂ ಅದರಲ್ಲಿ ಸೂಚನಾ ಸಮುಚಿತಮ್ ಉತ್ತರಂಚಿತ್ವ ಕ್ರಮಾಕ್ಷರಣೆ ಸಹ ಲಿಖತ ಅಂತಿರುತ್ತಲ್ಲ ಅದು ಆರು ಅಂಕಗಳ ಪ್ರಶ್ನೆ ಇರುತ್ತೆ ಆ ಆರು ಅಂಕಗಳಲ್ಲಿ ನಾವು ಮುಖ್ಯವಾಗಿ ನಿಮಗೆ ಸಮಾನಾರ್ಥಕ ಪದ ವಿರುದ್ಧಾರ್ಥಕ ಪದ ಸ್ತ್ರೀಲಿಂಗ ರೂಪಂ ಲಿಖತ ಮತ್ತು ಲಕಾರ ಪುರುಷಕ್ಕೆ ಸಂಬಂಧಪಟ್ಟಂಥದ್ದು ವಿಭಕ್ತಿಗೆ ಸಂಬಂಧಪಟ್ಟಂಥದ್ದು ರೇಖಾಂಕಿತ ಸಮುಚಿತಂ ಸಮುಚಿತ ವಾಚಕಂ ಪದಂ ಭವತಿ ಹೀಗೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ ಉದಾಹರಣೆಗೆ ನೋಡಿ ನದ್ಯ ಸಮುದ್ರೆ ಅಸ್ತಂಗಚ್ಛಂತಿ ಇಲ್ಲಿ ಸಮುದ್ರ ಅನ್ನೋದನ್ನು ಅಂಡರ್ಲೈನ್ ಮಾಡಿರ್ತೀವಿ ಅತ್ರ ರೇಖಾಂಕಿತ ಪದಸ ಸಮುಚಿತ ಪ್ರಶ್ನವಾಚಕ ಪದಂ ಇದಂ ಬಾವತಿ ಅಂತ ಇರುತ್ತೆ ಇದಕ್ಕೆ ನೋಡಿ ನದ್ಯ ಸಮುದ್ರೆ ಅಸ್ತಂಗಚ್ಛಂತಿ ಅಂತಿದೆ ಅಲ್ಲಿ ಸಮುದ್ರ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರೋದ್ರಿಂದ ನದ್ಯ ಕುತ್ರ ಅಸ್ತಂಗಚ್ಛಂತಿ ನಾವು ಕೆಳಗೆ ಆಪ್ಷನ್ ಕೊಟ್ಟಿದ್ದೀವಿ ಇಲ್ಲಿ ಇದು ನಾನು ಹೇಳ್ತಾ ಇರೋದು ಮಾದರಿಯ ಉದಾಹರಣೆ ಪ್ರಶ್ನೆಗಳಷ್ಟೇನೆ ನೆನ್ಪಿಟ್ಕೊಳ್ಳಿ ಕೆ ಕುತ್ರ ಕಾಹ ಕತಿ ಅಂತ ಕೊಟ್ಟಿದ್ದೀವಿ ಹಾಗೆ ನೋಡಿ ಕ್ರಿಯತೆ ಅತ್ರ ಏಷ ಲಕಾರ ವರ್ತತೆ ಲಟ್ ಲಂಗ್ ಲಿಟ್ ಲೋಟ್ ಲಕಾರ ಅಂತ ಇದೆ ಇಲ್ಲಿ ನಾವು ಸರಿಯಾದದ್ದು ಕ್ರಮವನ್ನು ಎ ಅಂತ ಬರೆದು ಲಟ್ ಲಕಾರ ಅಂತ ಬರೀಬೇಕಾಗತ್ತೆ ಯಾವುದೇ ಒಂದು ಪ್ರಶ್ನೆಯನ್ನು ನಾವು ತಗೊಂಡಾಗ್ಲೂ ಅದಕ್ಕೆ ಸಂಬಂಧಪಟ್ಟ ಉತ್ತರವನ್ನು ಸ್ಪಷ್ಟವಾಗಿ ಕ್ರಮಾಕ್ಷರವನ್ನ ಎ ಆರ್ ಬಿ ಆರ್ ಸಿ ಆರ್ ಅನ್ನು ಬರೆದು ಬಿಟ್ಟು ಅಲ್ಲಿ ಉತ್ತರವನ್ನು ಬರೀಬೇಕು ಭಾಷಾಯಾಮ್ ಅತ್ರ ಏಷಾ ವಿಭಕ್ತಿ ಅಸ್ತಿ ಅಂತಿದೆ ಭಾಷಾಯಾಮ್ ಕೆಳಗೆ ನಾಲ್ಕು ಆಪ್ಷನ್ಸ್ ಇರುತ್ತೆ ಚತುರ್ಥಿ ವಿಭಕ್ತಿ ಷಷ್ಠಿ ವಿಭಕ್ತಿ ಪಂಚಮಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಅಂತ ಡಿ ಸಪ್ತಮಿ ವಿಭಕ್ತಿ ನಾವು ಎಷ್ಟೊಂದು ಜನ ಮಕ್ಕಳು ಡಿ ಅಂತ ಬರಿತೀವಿ ಸಪ್ತಮಿ ವಿಭಕ್ತಿ ಬರೆಯಲ್ಲ ಅಥವಾ ಸಪ್ತಮಿ ವಿಭಕ್ತಿ ಬರಿತೀವಿ ಅಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀವಿ ಎರಡನ್ನೂ ಮಾಡದೆ ಅಲ್ಲೇ ಇರುವಂಥ ಉತ್ತರವನ್ನು ನೋಡಿ ಸ್ಪಷ್ಟವಾಗಿ ಬರೆಯುವಂಥದ್ದು ಅದರಿಂದ ಈ ಆರು ಅಂಕಗಳಿಗೆ ಈ ಘಟಕಗಳನ್ನು ನಾವು ನೋಡ್ಕೋಬೇಕಾಗಿರೋದು ಎರಡನೇದಾಗಿ ಚತುರ್ಥ ಪದಂ ಲಿಖತ ಅಂತಿರುತ್ತೆ ಅದು ನಾಲ್ಕು ಅಂಕಗಳ ಪ್ರಶ್ನೆ ಆಗಿರುತ್ತೆ ಈ ನಾಲ್ಕು ಅಂಕಗಳಲ್ಲಿ ನೋಡಿ ಗದ್ಯ ಪದ್ಯ ಮತ್ತು ಪೂರಕ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇದರಲ್ಲಿರುತ್ತೆ ನೋಡಿ ರಷ್ಯಾದೇಶ ಅಣುವಿಕಿರಣ ಆರ್ಟಿಕ್ ಪ್ರದೇಶ ಡ್ಯಾಶ್ ನೋಡಿ ರಕ್ತ ಸಂಚಾರ ವಿಷಯ ಚರಕ ಸಂಹಿತಾಯಾಮ್ ಪ್ರಕಾಶಸ ವೇಗ ವಿಷಯ ಡ್ಯಾಶ್ ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನ ಕೊಟ್ಕೊಂಡು ಹೋಗ್ತಾ ಇರ್ತೀವಿ ಅದಕ್ಕೆ ನಾವು ಸರಿಯಾದ ಉತ್ತರವನ್ನು ನಾವು ಹೋಗಬೇಕು ಗಣಪತಿ ಮುನಿಹಿ ರಮಣ ಡ್ಯಾಶ್ ಈ ರೀತಿ ಪ್ರಶ್ನೆಗಳು ಅದಕ್ಕೆ ಉತ್ತರ ಸರಳವಾಗಿ ತಮಗೆ ಗೊತ್ತೇ ಇದೆ ಅದನ್ನು ನಾವು ಬರೆಯುವಂಥದ್ದು ಗದ್ಯ ಪದ್ಯ ಮತ್ತು ಪೂರಕ ಪಾಠಕ್ಕೆ ಸಂಬಂಧಪಟ್ಟ ನೈಂಟಿ ನೈನ್ ಪರ್ಸೆಂಟು ಅಭ್ಯಾಸ ಭಾಗದಿಂದನೇ ಬರುವಂತಹ ಪ್ರಶ್ನೆಗಳು ಅದಾದಮೇಲೆ ಏಕವಾಕ್ಯನ ಉತ್ತರಂ ಲಿಖಿತ ಪ್ರಶ್ನೆಗಳು ಇದು ಅಷ್ಟೇ ಗದ್ಯ ಪದ್ಯ ಮತ್ತು ಪೂರಕ ಪಾಠಗಳ ಅಭ್ಯಾಸ ಭಾಗದಿಂದ ಬರುವಂತಹ ಪ್ರಶ್ನೆಗಳಾಗಿರುತ್ತೆ ಗದ್ಯ ಪದ್ಯ ಪೂರಕ ಪಾಠ ಅಂತ ಹೇಳಿದಾಗ ಮೊಘಲ ಚಕ್ರವರ್ತಿ ಕಹ ಭೋಜಃ ಕುತ್ರ ಹಂತವ್ಯ ಈ ರೀತಿ ಪ್ರಶ್ನೆಗಳನ್ನು ನಾವು ಕೊಟ್ಟಾಗ ನೀವು ಅದೇ ಉತ್ತರವನ್ನು ನಾವು ಬರೀಬೇಕಾಗತ್ತೆ ಕೆಳದಿ ಸಾಮ್ರಾಜ್ಯಸ್ಯ ಮಹಾರಾಜ್ಞಿ ಕ ಕೆಳದಿ ಸಾಮ್ರಾಜ್ಯಸ್ಯ ಮಹಾರಾಜ್ಞಿ ಚೆನ್ನಮ್ಮ ಅಷ್ಟೇ ನಾವು ಬೇಕಾಗಿರುವಂಥ ಉತ್ತರ ಸ್ವಾದುಹಿತಂಚ ಔಷಧಂ ದುರ್ಲಭಂ ಕೀದಿಶಂ ಔಷಧಂ ದುರ್ಲಭಂ ಅಂತ ಕ್ವಶನ್ ಇದ್ರೆ ಸ್ವಾದುಹಿತಂಚ ಔಷಧಂ ದುರ್ಲಭಂ ಅಷ್ಟು ಉತ್ತರವನ್ನು ನಾವು ಬರೀಬೇಕಾಗತ್ತೆ ಅಲ್ಲಿ ಮಕ್ಕಳೇ ಏಕವಾಕ್ಯನ ಉತ್ತರ ಲಿಖಿತ ಪ್ರಶ್ನೆಗಳು ಏಳು ಕ್ವೆಶ್ಚನ್ ಇರುತ್ತೆ ಅಲ್ಲಿ ಏಳು ಪ್ರಶ್ನೆಗಳು ನಾನು ಹೇಳಿದೆ ಈಗಾಗಲೇ ಹೇಳಿದಾಗೆ ಗದ್ಯ ಪದ್ಯ ಮತ್ತು ಪೂರಕ ಪಾಠದಿಂದ ನೋಡ್ಕೊಳ್ಳುವಂಥದ್ದು ಆಮೇಲೆ ದ್ವಿತ್ರೈಹಿ ವಾಕ್ಯೇಹಿ ಉತ್ತರಂ ಲಿಖತ ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳಿರುತ್ತೆ ಎರಡು ಅಂಕಗಳು ಟೋಟಲ್ ಎಂಟು ಮಾರ್ಕ್ಸ್ ಆಗುತ್ತೆ ಇಲ್ಲೂ ಅಷ್ಟೇ ನಾವು ಗದ್ಯ ಪದ್ಯ ಪೂರಕ ಪಾಠಗಳ ಅಭ್ಯಾಸ ಭಾಗದಿಂದ ಕೇಳುವಂಥದ್ದು ಪೂರಕ ಪಾಠದಲ್ಲಿ ಅಭ್ಯಾಸದಲ್ಲಿ ಸಪ್ರೇಟ್ ಕ್ವಶನ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಏಕವಾಕ್ಯನ ಉತ್ತರಂ ಲಿಖತ ಪ್ರಶ್ನೆಗಳನ್ನೇ ನಾವು ಸೇರಿಸಿ ಅಲ್ಲಿ ಉತ್ತರವನ್ನು ಬರೆಯುವಂಥದ್ದು ರಮಣಮಹರ್ಷೇ ಕಸ್ಮಿನ್ ವಿಷಯ ಅನಾಸ್ಥ ಆಸೀತ್ ಗಣಪತಿ ಮುನಿ ಕಮರ್ಥಂ ತುಂಬ ಸಮೀಪಂ ಆಗತ ಅಂತ ಒಂದು ಪ್ರಶ್ನೆ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಎಕ್ಸಸೈಸಲ್ಲಿ ಇಲ್ಲದೇ ಇರ್ಬೋದು ಅಥವಾ ಎಕ್ಸಸೈಸಲ್ಲಿ ಏಕವಾಕ್ಯನ ಉತ್ತರ ಸಂಬಂಧಪಟ್ಟಂಗೆ ಪ್ರಶ್ನೆ ಇರುತ್ತೆ ರಮಣಮಹರ್ಷೇ ವಿಷಯು ಅನಾಸ್ಥ ಆಸೀತ್ ಗಣಪತಿ ಮುನಿ ಮಾನಸಿಕ ಶಾಂತೆ ಮಾರ್ಗ ಜ್ಞಾತು ರಮಣಮಹರ್ಷೇ ಸಮೀಪಂ ಆಗತ ಅಂತ ಬರೀಬೇಕಾಗತ್ತೆ ಇದೇ ರೀತಿ ಈಗ ನಾಟ್ಯೆ ಕತಿ ರಸಾ ಸಂತಿ ಅಂತ ಕೇಳಿದ್ರೆ ನಾಟ್ಯೆ ನವರಸಾ ಸಂತಿ ತೇ ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರಃ ಭಯಾನಕ ಭೀಭತ್ಸ ಅದ್ಭುತ ಶಾಂತ ಅಂತ ನಾವು ಬರೀಬೇಕಾಗತ್ತೆ ಆಮೇಲೆ ದ್ವಿತ್ರೈಹಿ ವಾಕ್ಯ ಹಿ ನೋಡಿ ವೆರಿ ಇಂಪಾರ್ಟೆಂಟು ಇದರಲ್ಲೇ ಎಷ್ಟೊಂದು ವಿದ್ಯಾರ್ಥಿಗಳು ಸರಿಯಾದ ಬರೆಯಲ್ಲ ವಿಶೇಷ ಗದ್ಯಪದ್ಯದಿಂದಂತೂ ನೀವು ಅಭ್ಯಾಸ ಭಾಗದ ದ್ವಿತ್ರೈಹಿ ವಾಕ್ಯನ ಕರೆಕ್ಟಾಗಿ ಸರಿಯಾಗಿ ನೋಡಿ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಆಮೇಲೆ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಇಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳು ಎರಡು ಅಂಕ ಪ್ರತಿ ಪ್ರಶ್ನೆಗೆ ಒಟ್ಟು ಎಂಟು ಅಂಕಗಳು ವ್ಯಾಕರಣ ಸಂಬಂಧಪಟ್ಟ ಎಷ್ಟೊಂದು ಮಕ್ಕಳು ಕೇಳ್ತಾರೆ ಸರ್ ವ್ಯಾಕರಣ ಸಂಬಂಧಪಟ್ಟ ಪ್ರಶ್ನೆಯಲ್ಲೇ ನಮಗೆ ಅಂಕ ಹೋಗುವಂಥದ್ದು ಅಂತ ಅಲ್ಲಿ ನಾವು ಸೂಚನಾನುಸಾರ ಪ್ರಶ್ನೆ ಲಿಖ ಉತ್ತರಂ ಲಿಖತ ಅಂತ ಫಿಫ್ತ್ ಮೇನು ಟ್ವೆಂಟಿ ಸೆಕೆಂಡ್ ಕ್ವಶನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥದ್ದು ಸಂಧಿ ವಿಭಜ್ಯ ನಾಮಲಿಖತ ಟೂ ಮಾರ್ಕ್ಸ್ ಅದನ್ನು ಸಂಧಿ ಪ್ರಕರಣ ನಿಮಗಿದೆ ಆ ಸಂಧಿ ಪ್ರಕರಣದ್ದು ಮತ್ತು ಯಾವುದೇ ಪಾಠದ ಎಕ್ಸಸೈಸಲ್ಲಿರುವಂಥ ಪ್ರಶ್ನೆಯನ್ನು ಕೇಳ್ತೀವಿ ನಾಮರೂಪಾದ ವಿಮುಕ್ತ ತೈರಪಿ ಅಂತ ಪ್ರಶ್ನೆಗಳು ಅಲ್ಲಿ ನಾವು ಉತ್ತರವನ್ನು ತೈಹಿ ಪ್ಲಸ್ ಅಪಿ ವಿಸರ್ಗಸಂಧಿ ನಾಮರೂಪಾತ್ ವಿಮುಕ್ತ ಸಂಧಿ ಇಷ್ಟೇ ಬರೆದ್ರಾಯಿತು ಅಂದರೆ ಸಂಧಿಗೆ ಸಂಬಂಧಪಟ್ಟಾಗೇ ಸಂಧಿ ಮತ್ತು ಯಾವುದೇ ಪಾಠದ ಪರೀಕ್ಷಾ ಎಕ್ಸಸೈಸಲ್ಲಿರುವಂಥ ಪ್ರಶ್ನೆಗಳನ್ನು ನೋಡ್ಕೊಳ್ಳುವಂಥದ್ದು ವಿಗ್ರಹವಾಕ್ಯ ಮಿಲಿಕ್ಕೆ ಸಮಾಸ ನಾಮಲಿಖತ ಅಂತ ನೆಕ್ಸ್ಟ್ ಮೇನ್ ಇರುವಂಥದ್ದು ಇಲ್ಲೂ ಅಷ್ಟೇ ಮಕ್ಕಳೇ ಪಠ್ಯಪುಸ್ತಕದಲ್ಲಿ ನಾವು ಸಮಾಸ ಪ್ರಕರಣ ಮುಂದೆ ಕೊಟ್ಟಿದ್ದೀವಿ ಅವಿಭಾವ ಸಮಾಸ ಮತ್ತು ಬಹುರಿ ಸಮಾಸ ಕೊಟ್ಟಿದ್ದೀವಿ ಆ ಪಾಠದ ಒಳಗಿನ ಉದಾಹರಣೆಗಳು ಮತ್ತು ಆ ಪಾಠದ ಅಭ್ಯಾಸ ಭಾಗದ ಉದಾಹರಣೆಗಳನ್ನು ಸರಿಯಾಗಿ ನೋಡ್ಕೊಳ್ಳೋಣ ಜೊತೆಗೆ ಯಾವುದೇ ಪಾಠದ ಅಭ್ಯಾಸ ಭಾಗದಲ್ಲಿರುವಂತಹ ಸಂಧಿ ಸಮಾಸಕ್ಕೆ ಸಂಬಂಧಪಟ್ಟ ಪ್ರ ಉತ್ತರಗಳನ್ನ ನೋಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಅಲ್ಲಿ ಎರಡು ಅಂಕಗಳು ಬರುವಂತಹದ್ದು ಅಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ ನೋಡಿ ಈಗ ಫಾಲಚಂದ್ರಹ ಕಪಿಶಾರ್ದೂಲಹ ಅಂತ ಒಂದೀಗ ಫಾಲೇ ಚಂದ್ರಃ ಯಸ್ಯ ಸಹ ಭೌರಿ ಸಮಾಸಃ ಕಪಿ ಶಾರ್ದೂಲ ಇವ ಕರ್ಮಧಾರೆ ಸಮಾಸ ಈ ರೀತಿ ಬರೆಯುವಂಥದ್ದು ಇನ್ನೊಂದು ಚಾಯ್ಸನ್ನು ಕೊಟ್ಬಿಟ್ಟು ಸಮಾಸಂಕೃತ್ವ ನಾಮಲಿಖತ ಅಂತ ಕೇಳ್ತಾರೆ ಕೆಳದಿ ರಾಜ್ಯಂ ಅಲ್ಲಿ ನಾವು ಕೊಟ್ಟಿರುವಂಥ ಕ್ವಶನ್ನು ಯಾವುದು ನೋಡಿಕೊಂಡ್ರೆ ಕೆಳದಿ ಇತಿ ರಾಜ್ಯಂ ಕೆಳದಿ ರಾಜ್ಯಂ ಕರ್ಮಧಾರೆ ಸಮಾಸಃ ದಿನಂ ದಿನಂ ಪ್ರತಿ ವಿಗ್ರಹ ನಾವು ಕೊಟ್ಟಿದ್ದೀವಿ ಪ್ರತಿದಿನಂ ಅವಿಭಾವ ಸಮಾಸಃ ಅಂತ ಬರೀಬೇಕಾದ್ದು ಅದರ ಮುಂದಿನ ಪ್ರಶ್ನೆ ಕೃದಂತ ಪದಂ ಚಿತ್ವಾ ಪ್ರತ್ಯಯ ಸಿನಾಮ ಇದು ನಾವು ಕೃದಂತ ಚಾಪ್ಟರ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ಅದರ ಆ ಪಾಠದ ಒಳಗೆ ಮತ್ತು ಅದರ ಅಭ್ಯಾಸ ಭಾಗದಲ್ಲಿರುವಂತಹ ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ನೀವು ತಯಾರು ಮಾಡ್ಕೊಳ್ಳಿ ರಾಮ ಶ್ಲೋಕಾರ್ಥಂ ಜ್ಞಾತವಾನ್ ಭಕ್ತಃ ದೇವಂ ಅರ್ಚಿತು ಗಚ್ಚತಿ ಇಲ್ಲಿ ಜ್ಞಾತವನ್ ಅಂತ ಬರೆದು ತಾವತ್ತ ಪ್ರತ್ಯಯ ಬರೆದ್ರೆ ಸಾಕು ಭಕ್ತಃ ದೇವಂ ಅರ್ಚಿತು ಗಚ್ಚತಿ ಅರ್ಚಿತು ಬರೆದು ಪ್ರತ್ಯಯ ಅಂತ ಬರೆದ್ರೆ ಸಾಕಾಗುತ್ತೆ ಅಲ್ಲಿಗೆ ಸಂದಿಹಿ ಆಯ್ತು ಸಮಾಸ ಆಯ್ತು ಕೃದಂತ ಆಯ್ತು ಇನ್ನು ಸಮ್ ಟೈಮ್ ಇದನ್ನು ಕೇಳಬಹುದು ವಾಕ್ಯ ದೋಷಂ ಪರಿಹರತ ಅಥವಾ ಪ್ರಯೋಗಂ ಪರಿವರ್ತಯತ ಅಂತ ಕೇಳಬಹುದು ವಾಕ್ಯದೋಷಂ ಪರಿಹಾರತ ಅಂತ ಕೇಳಿದ್ರೆ ಯಾವುದೇ ಪಾಠದ ಅಭ್ಯಾಸ ಭಾಗದಲ್ಲಿ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿಗೆ ಸಂಬಂಧಪಟ್ಟ ಹಾಗೆಯೇ ಕೆಲವು ವ್ಯಾಕರಣ ವಿಶೇಷಗಳನ್ನು ಕೊಟ್ಟಿದ್ದೀವಲ್ಲ ಅದನ್ನು ನಾವು ನೋಡ್ಕೋಬೇಕು ಇನ್ನು ಪ್ರಯೋಗ ಪರಿವರ್ತನ ಬರುವಂತಹ ಸಾಧ್ಯತೆ ಆ ಪ್ರಯೋಗ ಪರಿವರ್ತನಕ್ಕೆ ನಾವು ಟೂ ಮಾರ್ಕ್ಸನ್ನು ಈ ಒಂದು ಕ್ಯಾಟಗರಿಲಿ ಅಲಾಟ್ ಮಾಡಿದ್ದೀವಿ ಅಲ್ಲಿ ತ್ವಯಾ ಕಿಂಗ್ ಕ್ರಿಯತೆ ಕ್ವಶನ್ನು ತ್ವಂ ಕಿಂ ಕರೋಷಿ ಕಪಯ ಫಲಾನಿ ಕಾದಂತಿ ಕಪಿಬಿಹಿ ಫಲಾನಿ ಖಾದ್ಯಂತೆ ಉತ್ತರ ಸೊ ಈಗ ಪ್ರಯೋಗ ಚಾಪ್ಟರ್ನ ಎಕ್ಸಸೈಜನ್ನು ನಾವು ಮತ್ತು ಆ ಪಾಠದ ಒಳಗಡೆ ಇರುವಂಥ ಉದಾಹರಣೆಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ಮಕ್ಕಳೇ ವಿಶೇಷವಾಗಿ ಪ್ರಯೋಗ ಚಾಪ್ಟ್ರನ್ನ ಕರೆಕ್ಟಾಗಿ ತಯಾರು ಮಾಡ್ಕೊಳ್ಳಿ ಇದ್ದು ಇದಿಷ್ಟು ವ್ಯಾಕರಣ ಸಂಬಂಧಿ ನಾಲ್ಕು ಪ್ರಶ್ನೆಗಳು ಒಂದೊಂದು ಪ್ರಶ್ನೆಗೆ ಎರಡು ಅಂಕದಂತೆ ಎಂಟು ಅಂಕಗಳಾಯಿತು ಸಂಸ್ಕೃತ ಭಾಷೆಯ ಅನುವಾದಂಕುರುತ ಅಂತ ಮುಂದಿರುವಂಥದ್ದು ಅಲ್ಲಿ ಅನುವಾದಕ್ಕೆ ಬಂದಾಗ ಸಂಸ್ಕೃತ ಕನ್ನಡ ಆರ್ ಇಂಗ್ಲೀಷ್ ಟು ಸಂಸ್ಕೃತ ಟೂ ಮಾರ್ಕ್ಸು ಸಂಸ್ಕೃತ ಟು ಕನ್ನಡ ಆರ್ ಇಂಗ್ಲಿಷ್ ಟೂ ಮಾರ್ಕ್ಸು ಇಲ್ಲಿ ಎಷ್ಟೊಂದು ವಿದ್ಯಾರ್ಥಿಗಳು ಕೇಳ್ತಾರೆ ಸರ್ ಓನ್ಲಿ ಟೆಕ್ಸ್ಟ್ ಬುಕ್ಕಿಂದ ಮಾತ್ರ ಬರುತ್ತಾ ಅಥವಾ ಹೊರಗಡೆದು ಬರುತ್ತಾ ಇಲ್ಲಿ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ ನಾವು ಕೇವಲ ಅಭ್ಯಾಸ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಅನುವಾದ ಪಾಠದ ಮಾತ್ರ ಕೇಳಲ್ಲ ಅದನ್ನೂ ಕೇಳಬಹುದು ಅಥವಾ ಸಾಮಾನ್ಯವಾಗಿರುವಂತಹ ಪ್ರಶ್ನೆಯನ್ನು ನಿಮಗೆ ಕೊಡಬಹುದು ಉದಾಹರಣೆಗೆ ವಿದ್ಯಾರ್ಥಿ ಜೀವನವು ಅಮೂಲ್ಯವಾಗಿದೆ ವಿದ್ಯಾರ್ಥಿಯು ಯಾವಾಗಲೂ ಗುರುಗಳ ಮಾರ್ಗದರ್ಶನವನ್ನು ಅನುಸರಿಸಬೇಕು ವಿದ್ಯಾರ್ಥಿ ಜೀವನ ಅಮೂಲ್ಯಂ ವಿದ್ಯಾರ್ಥಿ ಸದಾ ಗುರೋ ಮಾರ್ಗದರ್ಶನಂ ಅನುಸರೇತ್ ಇದು ಉತ್ತರ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಹಾಗೆ ಸಂಸ್ಕೃತ ಭಾಷೆಯ ಆಂಗ್ಲ ಭಾಷೆಯವ ಕುರುತ ಅಂತ ಪ್ರಶ್ನೆ ಇರುತ್ತೆ ಅದು ಎರಡು ಮಾಕ್ಸು ಪ್ರಾಚೀನ ಕಾಲೇ ಸರ್ವೇ ಜನಾಧನ ಸರ್ವನ ಪ್ರಧಾನ ಮನ್ಯಂತೆ ಸ್ಮ ಕಿಂತು ಅದ್ಯ ಜನಾ ವಿಮೇವ ಸರ್ವಸ್ವಂ ಇ ಭಾವಂತ ಅಂದರೆ ಉತ್ತರ ಅನುವಾದ ಹಿಂದಿನ ಕಾಲದಲ್ಲಿ ಎಲ್ಲ ಜನರು ವಿದ್ಯಾಸಂಪತ್ತೇ ಶ್ರೇಷ್ಠ ಸಂಪತ್ತು ಎಂದು ತಿಳಿಯುತ್ತಿದ್ದರು ಆದರೆ ಇಂದು ಜನರು ಹಣವನ್ನೇ ಸರ್ವಸ್ವವೆಂದು ತಿಳಿಯುತ್ತಾರೆ ಇಷ್ಟನ್ನು ನಾವು ಅನುವಾದವನ್ನು ಯಥಾವತ್ತಾಗಿ ಬರೆದರೆ ನಮಗೆ ನಾಲ್ಕು ಅಂಕಗಳು ಬರುವಂಥದ್ದು ಸೊ ಇದನ್ನು ನಾವು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳೋಣ ಇಲ್ಲಿಗೆ ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಹತ್ತು ಪ್ರಶ್ನೆಗಳು ಇಪ್ಪತ್ತು ಮಾರ್ಕ್ಸಿಗೆ ಇರುವಂಥದ್ದು ಈಗ ಮೂರು ಅಂಕಗಳಿಗೆ ಪ್ರಶ್ನೆ ಬಂದಾಗ ಹನ್ನೊಂದು ಪ್ರಶ್ನೆಗಳಿರುತ್ತೆ ಮೂವತ್ತ್ಮೂರು ಅಂಕಗಳಿಗೆ ಪ್ರಶ್ನೆಗಳು ಇರುವಂಥದ್ದು ಮೊದಲನೇದಲ್ಲಿ ಯಥಾನಿರ್ದೇಶಂ ಉತ್ತರಂ ಲಿಖತ ಅಂದರೆ ನಾವು ಹೂ ಸೆಟ್ಟು ಟ್ ಹೋಮ್ ಯಾರು ಯಾರಿಗೆ ಹೇಳಿದರು ಅಂತ ಕೇಳ್ತೀವಲ್ಲ ಅಲ್ಲಿ ಕೇವಲ ಗದ್ಯ ಪದ್ಯ ಭಾಗದ ಅಭ್ಯಾಸ ಭಾಗದಲ್ಲಿರೋದನ್ನು ನಾವು ಸ್ಪಷ್ಟವಾಗಿ ನೋಡ್ಕೊಳ್ಳಿ ಮಕ್ಕಳೇ ಅದನ್ನು ಬಿಟ್ಟು ನಾವು ಪಾಠದ ಒಳಗಡೆಯದೋ ಅಥವಾ ಪೂರಕ ಪಾಠದ್ದೋ ಯಾವುದನ್ನು ಕೇಳಲ್ಲ ಪೂರಕ ಪಾಠದ ನೆನ್ಪಿಟ್ಕೊಳ್ಳಿ ಪೂರಕ ಪಾಠಕ್ಕೆ ಸಂಬಂಧಪಟ್ಟಾಗೇ ಒಟ್ಟು ಒಂಬತ್ತು ಮಾರ್ಕ್ಸ್ ಅಲಾಟ್ ಆಗಿರುವಂಥದ್ದು ಆ ಒಂಬತ್ತು ಮಾರ್ಕ್ಸಲ್ಲಿ ಏಕವಾಕ್ಯನ ಮತ್ತು ಚತುರ್ಥ ಪದಂ ಲಿಖತ ಅಲ್ಲಿಂದ ಎರಡು ಪ್ರಶ್ನೆಗಳು ಮತ್ತು ದಶವಾಕ್ಯೇಹಿ ಲಿಖಿತ ಒಂದು ಪ್ರಶ್ನೆ ನಾಲ್ಕು ಮಾರ್ಕ್ಸಿಗೆ ಮತ್ತು ದ್ವಿತ್ರೈಹಿ ವಾಕ್ಯೇಹಿ ಲಿಖಿತ ಅಲ್ಲಿಂದ ಎರಡು ಮಾರ್ಕ್ಸ್ ನೋಡಿ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಪೂರಕ ಪಾಠಕ್ಕೆ ಸಂಬಂಧಪಟ್ಟಾಗೇ ನಾಲ್ಕು ಪಾಠಗಳಿದೆ ಅಲ್ಲಿ ಧ್ರುವಕಥಾ ಆರೋಗ್ಯ ಸೂತ್ರಾಣಿ ನಗಾದಿ ರಾಜ ರಮಣ ಮಹರ್ಷಿ ಗೊತ್ತೇ ಇದೆ ನಮಗೆ ಆ ನಾಲ್ಕು ಪಾಠಕ್ಕೆ ಒಟ್ಟು ಒಂಬತ್ತು ಅಂಕಗಳು ನಿಗದಿಯಾಗಿರುವಂಥದ್ದು ಅದರಲ್ಲಿ ಏಕವಾಕ್ಯೇನ ಉತ್ತರಂ ಲಿಖತ ದ್ವಿತ್ರೈಹಿ ವಾಕ್ಯೇಹಿ ಉತ್ತರಂ ಲಿಖತ ಇದು ಎರಡೂ ಸೇರಿಸಿ ಅಂಕಕ್ಕೆ ಬರೋ ಪ್ರಶ್ನೆಗಳು ಬರುತ್ತೆ ನಾನು ಹಾಗೆ ಎರಡು ಅಂತಂದೆ ಅಲ್ಲ ಮೂರು ಅಂಕಗಳೇ ಪ್ರಶ್ನೆಗಳು ಬರುವಂಥದ್ದು ಆಮೇಲೆ ದ್ವಿತ್ರೈಹಿ ವಾಕ್ಯ ಇಲ್ಲಿ ಪ್ರಶ್ನೆ ಸಂಬಂಧ ಎರಡು ಮಾರ್ಕ್ಸು ಪ್ರಶ್ನೆ ಅಲ್ಲಿಗೆ ಐದು ಮಾರ್ಕ್ಸ್ ಆಯಿತು ಆಮೇಲೆ ದಶವಾಕ್ಯಿ ಒಂದು ಪ್ರಶ್ನೆ ಗ್ಯಾರಂಟಿ ಅಲ್ಲಿಗೆ ಒಂಬತ್ತು ಮಾರ್ಕ್ಸ್ ಆಯಿತು ಇನ್ನು ಯಥಾನಿರ್ದೇಶಕ್ಕೆ ಬಂದಾಗ ಗದ್ಯ ಪದ್ಯ ಭಾಗದಿಂದ ಮಾತ್ರ ಅಭ್ಯಾಸ ಭಾಗದಿಂದ ಕೇಳ್ತೀವಿ ಅದು ಒಟ್ಟು ನಾಲ್ಕು ಪ್ರಶ್ನೆಗಳು ಒಂದೊಂದು ಪ್ರಶ್ನೆಗೆ ಮೂರು ಮಾರ್ಕ್ಸು ಹನ್ನೆರಡು ಮಾರ್ಕ್ಸು ಲೀಲಾವತಿ ಇದಿ ಗ್ರಂಥೆ ಬಹಳ ವಿಷಯ ನಿರೂಪಿತ ಕಲು ಕಹ ಪಾಠ ಕಹ ವದತ್ ಕಾ ಅವದ ಕಸ್ಯ ಗ್ರಂಥ ಏಷ ಅಲ್ಲಿಯ ಉತ್ತರವನ್ನು ನಾವು ಸ್ಪಷ್ಟವಾಗಿ ಬರ್ಕೊಂಡು ಹೋದರೆ ನಮಗಲ್ಲಿ ಮೂರು ಮಾರ್ಕ್ಸು ಸುಲಭವಾಗಿ ನಾವು ಪಡೆಯುವಂಥದ್ದು ಅದಾದಮೇಲೆ ನೋಡಿ ಕವಿಕೃತಿ ಪರಿಚಯ ಅಂತಿದೆ ಕವಿಕೃತಿ ಪರಿಚಯಕ್ಕೆ ಸಂಬಂಧಪಟ್ಟ ಹಾಗೆಯೇ ಪಾಠದ ಅಭ್ಯಾಸ ಭಾಗದಲ್ಲಿರುವಂಥ ಗದ್ಯ ಪದ್ಯ ಪಾಠಗಳ ಅಭ್ಯಾಸ ಭಾಗದಲ್ಲಿರುವಂತಹ ಪ್ರಶ್ನೆಗಳನ್ನು ಮಾತ್ರ ನಾವು ಕೇಳ್ತೀವಿ ಅಲ್ಲಿ ಹೆಚ್ ವಿ ನಾಗರಾಜರಾವ್ ನೆನ್ಪಾಡ್ಕೊಳ್ಳಿ ಅಭೇದ ಏನಿ ಗೊತ್ತಲ್ವಾ ಅದೇ ರೀತಿ ವಿವೇಕೋದಯ ಕರ್ಣಭಾರಂ ಮಂಥರ ನಿರ್ಮಮಂಥ ಈ ರೀತಿ ಪಾಠಗಳನ್ನು ಹೆಸರನ್ನು ರೀಕಾಲ್ ಮಾಡಿಕೊಂಡು ಕವಿ ಯಾರಿದ್ದಾರೆ ಅಂತ ನೆನಪು ಮಾಡ್ಕೊಂಡು ಹೋಗಿ ಆಮೇಲೆ ಕವಿಹಿ ನಾವೇ ಹೆಸರು ಕೊಡ್ತೀವಲ್ವ ಹೆಚ್ ವಿ ನಾಗರಾಜರಾವ್ ಆಮೇಲೆ ಭಾಸಹ ಕೆ ಎಸ್ ನಾಗರಾಜನ್ ಈ ರೀತಿ ಪ್ರಶ್ನೆಗಳು ಕವಿಗಳ ಹೆಸರು ನಾವೇ ಕೊಡೋದ್ರಿಂದ ದೇಶ ಕಾಲ ಕೃತಿಗಳನ್ನು ನಾವು ಬರ್ಕೊಂಡು ಹೋಗಬೇಕು ಅಲ್ಲಿಗೆ ಯಾವ್ಯಾವ ಕೃತಿಗಳು ಕವಿಗಳು ನಾವು ನೋಡ್ಕೋಬೇಕು ಸರ್ ಅಂದರೆ ನೀವು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗೇ ಹೆಚ್ ವಿ ನಾಗರಾಜರಾವ್ ಕೆ ಎಸ್ ನಾಗರಾಜನ್ ಆಮೇಲೆ ಮಾರುತೇಹ ಮಹಿಮಾ ಯಾರು ವಾಲ್ಮೀಕಿ ವೇದವ್ಯಾಸ ಭರತ ಮುನಿಹಿ ಈ ಎಲ್ಲ ಕವಿಗಳದ್ದನ್ನು ದೇಶ ಕಾಲ ಕೃತಿಗಳನ್ನು ನಾವು ನೋಡಿಕೊಂಡ್ರೆ ನಮಗಲ್ಲಿ ಒಟ್ಟು ಆರು ಅಂಕಗಳು ಅಂದರೆ ನಾಲ್ಕು ಚಾಯ್ಸು ಇದ್ದರೆ ಆ ಕವಿ ಕೃತಿ ಪರಿಚಯದಿಂದ ಎರಡು ಕವಿ ನೀವು ಬರೀಬೇಕಾಗಿರುವಂಥದ್ದು ಆರು ಅಂಕಗಳು ನಮಗೆ ಅಲ್ಲಿ ಬರುವಂಥದ್ದು ಸೊ ಅದರಿಂದ ಅದನ್ನು ನಾವು ಸ್ಪಷ್ಟವಾಗಿ ನೋಡ್ಕೊಳ್ಳೋಣ ಅದರಿಂದ ಅವೇದಾಯಿನಿಂದ ಸ್ಟಾರ್ಟ್ ಮಾಡಿಕೊಂಡು ವೇದವ್ಯಾಸದವರೆಗೆ ಅಂದರೆ ಭೀಷ್ಮೋಕ್ತಯ ಇದಿಲ್ಲ ಅಲ್ಲಿವರೆಗಿನ ಕವಿ ಕೃತಿ ಪರಿಚಯಗಳನ್ನು ನಾವು ಅಭ್ಯಾಸ ಭಾಗದಲ್ಲಿರೋದನ್ನು ಸ್ಪಷ್ಟವಾಗಿ ದೇಶ ಕಾಲ ಕೃತಿಯನ್ನು ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಮೇಲೆ ಪದ್ಯ ತಾತ್ಪರ್ಯಂ ಲಿಖತ ಶ್ಲೋಕ ತಾತ್ಪರ್ಯಂ ಲಿಖತ ನೋಡಿ ಮಕ್ಕಳೇ ಶ್ಲೋಕ ತಾತ್ಪರ್ಯಂ ಲಿಖತ ತ್ರೀ ಇಂಟು ತ್ರೀ ನೈನ್ ಮಾರ್ಕ್ಸ್ ಆ ಮೂರು ಪ್ರಶ್ನೆಗಳು ಎಲ್ಲೆಲ್ಲಿಂದ ಬರುತ್ತೆ ಸರ್ ಅಂದರೆ ಆ ಮೂರು ಪ್ರಶ್ನೆಗಳು ಮೊದಲನೇ ಪಾಠ ಇದೆಯಲ್ಲ ಉಪನಿಷತ್ತಿಗೆ ಸಂಬಂಧಪಟ್ಟದ್ದಂತೂ ಆ ಉಪನಿಷತ್ತಿಗೆ ಸಂಬಂಧಪಟ್ಟಂತಹ ಪಾಠದಿಂದ ಒಂದು ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ ಅಲ್ಲಿರೋ ವಿಶಾವಾಸ್ವಂ ಇತ್ಯಾದಿ ನಾಲ್ಕು ಶ್ಲೋಕಗಳಿದೆಯಲ್ಲ ಆ ನಾಲ್ಕು ಶ್ಲೋಕಗಳಲ್ಲಿ ಒಂದು ಶ್ಲೋಕವನ್ನು ಕೇಳ್ತಾರೆ ನಾವು ಬರೆಯುವಾಗ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಪದ್ಯವನ್ನು ಅಥವಾ ಈ ಶ್ಲೋಕವನ್ನು ಉಪನಿಷದ್ ವಚನಂ ಅಥವಾ ಉಪನಿಷದ್ವಾಣಿ ಅಥವಾ ಭಾರತೀಯ ಭಾವನಾ ಅಥವಾ ಮಾರುತೇಹ ಮಹಿಮಾ ಅಥವಾ ನಾಟ್ಯಾಂಶಾಹ ಈ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅದನ್ನು ಬರೆದು ಅದರ ಕೆಳಗಡೆಗೆ ಅದರ ತಾತ್ಪರ್ಯವನ್ನು ಬರೆಯಬೇಕು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಶ್ಲೋಕವನ್ನು ಕೊಟ್ಟಾಗ ಎತ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ ಅಂತ ಪ್ರಶ್ನೆ ಇದೆ ಈ ಶ್ಲೋಕವನ್ನು ಪಡೆದ ನೀವೇನೇನು ಮಾಡ್ಕೋಬೇಕು ಉಪನಿಷತ್ಗೆ ಸಂಬಂಧಪಟ್ಟಿದ್ದು ಆರಿಸಿಕೊಳ್ಳಲಾಗಿದೆ ಬರೆದು ಅದರ ತಾತ್ಪರ್ಯವನ್ನು ಬರೆಯಿರಿ ಶೈಲಶೃಂಗ ವಾಸಿನಿ ಕೃಪಾಕಟಾಕ್ಷ ಶಾಲಿನಿ ಅಲ್ಲೂ ಅಷ್ಟೇ ಭಾರತೀಯ ಭಾವನಾ ಅಂತ ಬರೆದು ಅದರ ತಾತ್ಪರ್ಯವನ್ನು ಬರೆಯುವಂಥದ್ದು ಮಾರುತೇಹೆ ಮಹಿಮಾ ಸಂಬಂಧಪಟ್ಟಂಥದ್ದು ಕೊಟ್ರೆ ಶಾಲಿ ಶೂಕ ನಿಭಾಭಾಸಂ ಪ್ರಾಸೂತೇಮಂ ತದಾಂಜನ ಫಲಾನಾಹರ್ತು ಕಾಮಾವೈ ನಿಷ್ಕ್ರಾಂತ ಗಹನೇವರ ಮಾರುತೆ ಮಹಿಮಾ ಅಂತ ಬರೆದು ತಾತ್ಪರ್ಯವನ್ನು ಬರೆಯುವಂಥದ್ದು ಧೀರೋದ್ಧತೋ ಧೀರಲಲಿತೋ ಧೀರೋದಾತ್ತಸ್ಥೈವಚ ದೀರ ಪ್ರಶಾಂತ ನಾಯಕಾ ನಾಯಕ ನಾಟಕಾಶ್ರಯ ನಾಟ್ಯಾಂಶಾಹ ಅಲ್ಲಿಗೆ ಚಾಪ್ಟರ್ ನಂಬರ್ ಒನ್ ಉಪನಿಷದಿಗೆ ಸಂಬಂಧಪಟ್ಟಿದ್ದು ಭಾರತೀಯ ಭಾವನಾ ಮಾರುತೇ ಮಹಿಮಾ ಮತ್ತು ನಾಟ್ಯಾಂಶಃ ಇಷ್ಟು ಈ ನಾಲ್ಕು ಪಾಠಗಳ ಪದ್ಯ ಭಾಗದಿಂದ ಮಾತ್ರ ಕೇಳ್ತೀವಿ ಬೇರೆ ಪೂರಕ ಪಾಠದಿಂದ ಪ್ರಶ್ನೆಗಳಿಲ್ಲಿ ಬರಲ್ಲ ಇಷ್ಟು ಈ ನಾಲ್ಕರಿಂದ ಮಾತ್ರ ನೋಡ್ಕೊಳ್ಳುವಂಥದ್ದು ಎಲ್ಲ ಶ್ಲೋಕಗಳಲ್ಲಿ ಯಾವ ಶ್ಲೋಕ ಬೇಕಾದರೂ ಅಲ್ಲಿ ಕೇಳುವಂಥದ್ದು ಅದಕ್ಕೆ ತ್ರೀ ಇಂಟು ತ್ರೀ ನೈನ್ ಮಾರ್ಕ್ಸು ಮೊದಲನೇ ಪಾಠದಿಂದ ಗ್ಯಾರಂಟಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅದನ್ನು ನಾವು ಸರಿಯಾಗಿ ನೋಡ್ಕೊಳ್ಳೋಣ ಪದ್ಯ ತಾತ್ಪರ್ಯ ಆದಮೇಲೆ ವಾಕ್ಯ ವಿದ್ಯಮಾನಂ ಅಲಂಕಾರಂ ಸಲಕ್ಷಣಂ ಸಮನ್ವಯತ ಅಂತ ಕೊಡ್ತಾರೆ ಸೊ ಅಲಂಕಾರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೊಟ್ಟಾಗ ಅಲಂಕಾರ ಚಾಪ್ಟ್ರನ್ನ ಬಿಟ್ಟು ನಾವು ಬೇರೆ ಕಡೆಯಿಂದ ಪ್ರಶ್ನೆಗಳನ್ನು ಕೊಡಲ್ಲ ಅಲಂಕಾರ ಚಾಪ್ಟರ್ ಎಕ್ಸಸೈಸಿಂದ ಪ್ರಶ್ನೆ ಬರಲ್ಲ ಅಲಂಕಾರ ಚಾಪ್ಟ್ರಲ್ಲಿ ಒಟ್ಟು ಐದು ಅಲಂಕಾರಗಳು ಹತ್ತು ಪ್ರಶ್ನೆಗಳಿದೆಯಲ್ಲ ಅಲ್ಲಿಂದ ಮಾತ್ರ ನಾವು ಪ್ರಶ್ನೆಗಳನ್ನು ಕೇಳುವಂತಹದ್ದು ಇಂದು ಇಂದೂರಿವ ಶ್ರೀಮಾನ್ ಅಲಂಕಾರ ಅನನ್ವಯ ಲಕ್ಷಣ ಅತ್ರ ಯಾ ಎೈ ವಸ್ತುನ ಅಮನ್ವಯ ವಸ್ತುನಃ ಉಪಮನೋಪೇಯತ್ ಪ್ರಕಲ್ಪ ಇಷ್ಟ ಬರದ್ರಾಯಿತು ಮಕ್ಕಳೇ ಶ್ರೀರಾಮ ಸಮುದ್ರ ಇವ ಗಂಭೀರ ಅಲಂಕಾರ ಉಪಮಾ ಲಕ್ಷಣ ಉಪಮಾ ಎದೃಶ್ಯಲಕ್ಷ್ಮೀ ಉಲ್ಲಸತಿ ದ್ವಯೋ ಸಮನ್ವಯ ಉಪಮಾನಂ ಸಮುದ್ರ ಉಪಮೇಯಂ ಶ್ರೀರಾಮ ಸಾಧಾರಣ ಧರ್ಮ ಗಾಂಭೀರ್ಯಂ ಉಪಮಾವಾಚಕಂ ಇವ ಇಷ್ಟು ಬರೆದ್ರೆ ಮೂರು ಅಂಕಗಳನ್ನು ಪಡಿಬೋದು ಅಲ್ಲಿಗೆ ಐದು ಅಲಂಕಾರಗಳಿಂದ ಹತ್ತು ಪ್ರಶ್ನೆಗಳಿದೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಹತ್ತು ಇಲ್ಲ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅದನ್ನು ಸರಿಯಾಗಿ ನೋಡ್ಕೊಳ್ಳೋಣ ಆಮೇಲೆ ಪ್ರಸ್ತಾರ ಇಲ್ಲಿಕೆ ಗಣವಿಂಗತ್ವ ಛಂದೋನಾಮಲಿಕತಾ ಛಂದಸ್ಗೆ ಸಂಬಂಧಪಟ್ಟಂಥ ಮೂರು ಅಂಕದ ಪ್ರಶ್ನೆ ಅಲ್ಲಿ ಇಂದ್ರವಜ್ರ ಉಪೇಂದ್ರವಜ್ರ ವಂಶಸ್ಥಂ ವಸಂತಿಲಕ ಆಮೇಲೆ ಹದಿನೈದು ಅಕ್ಷರಗಳ ಮಾಲಿನಿ ಇದಿಷ್ಟನ್ನು ನಾವು ನೋಡ್ಕೋಬೇಕು ನನಮಯ ತೇಯಂ ಮಾಲಿನಿ ಭೋಗಿಲೋಕೈಹಿ ಇದೆಲ್ಲ ಇದು ಇಲ್ಲಿ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಪ್ರಶ್ನೆ ಇದೆ ಅಲ್ಲಿ ತಾಜ ಗುರುಗುರು ಬರುತ್ತೆ ಛಂದೋ ನಾಮ ಇಂದ್ರವಜ್ರ ಅಕ್ಷರಾಣಿ ದ್ವಾದಶ ಗಣಾಹ ತಜ ಗುರುಗುರು ಇಷ್ಟು ಬರೆದ್ರೆ ನಮಗೆ ಮೂರು ಅಂಕಗಳು ಮೇಲೆ ನಾಲ್ಕು ಅಂಕದ ಪ್ರಶ್ನೆ ಬಂದಾಗ ಪದ್ಯಂ ಪೂರೇತ ದೂರೀಕರೋತಿ ಕುಮತಿ ವಿಮಲೀಕರೋತಿ ಯಾವುದೋ ಒಂದು ಈಗ ನಚೋರಹಾರ್ಯಮಿಂದ ಎಂಟು ಶ್ಲೋಕಗಳಲ್ಲಿದೆ ಸುಭಾಷಿತಾನಿ ಆ ಸುಭಾಷಿತಾನಿ ಪಾಠದ ಎಂಟು ಶ್ಲೋಕಗಳಲ್ಲಿ ಒಂದನ್ನು ಕೊಡ್ತೀವಿ ನಾಲ್ಕು ಅಂಕಗಳಿಗೆ ಅದಾದ ಮೇಲೆ ಅಪಠಿತ ಗದ್ಯ ಅನ್ಸಿನ್ ಪ್ಯಾಸೇಜ್ ಒಂದಿರುತ್ತೆ ಅದಕ್ಕೆ ನಾಲ್ಕು ಅಂಕಗಳನ್ನು ನಾವು ಸುಲಭವಾಗಿ ಬರಿಬೋದು ಅಲ್ಲಿಗೆ ನಾಲ್ಕು ಅಂಕಗಳ ಪ್ರಶ್ನೆ ಆಯಿತು ಅಂದರೆ ಐದು ಪ್ರಶ್ನೆಗಳು ಐದು ಪ್ರಶ್ನೆಗಳಿಂದ ಇಪ್ಪತ್ತು ಮಾರ್ಕ್ಸು ನಾಲ್ಕು ಅಂಕಗಳಿಗೆ ಐದು ಅಂಕಗಳ ಪ್ರಶ್ನೆಗೆ ಬಂದಾಗ ಎರಡು ಪ್ರಶ್ನೆಗಳಿರುತ್ತೆ ಹತ್ತು ಮಾರ್ಕ್ಸು ಒಂದು ಪತ್ರಂ ಲಿಖತ ಅಲ್ಲಿ ವಿಶೇಷವಾಗಿ ನಾವು ವಿರಾಮ ಪತ್ರಂ ಸ್ಪಷ್ಟವಾಗಿ ನೋಡ್ಕೊಂಡು ನಾವು ಚ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೊಟ್ಟಿದ್ದೀವಿ ಆಮೇಲೆ ಪುಸ್ತಕ ಪ್ರೇಷಣೆಯ ಪತ್ರಮಿದೆ ಆಮೇಲೆ ಮಿತ್ರಂ ಪ್ರತಿ ಪತ್ರ ಪಿತರಂ ಪ್ರತಿ ಪತ್ರ ಲಿಖಿತ ಇತ್ಯಾದಿ ಪತ್ರವನ್ನು ನಾವು ಪಾಠ್ಯಪುಸ್ತಕದಲ್ಲೂ ಕೊಟ್ಟಿದ್ದೀವಿ ನಾವು ವಿಶೇಷವಾಗಿ ಎಲ್ಲ ಪತ್ರವನ್ನು ನೋಡ್ಕೊಳ್ಳೋಣ ವಿಶೇಷವಾಗಿ ವಿರಾಮ ಪತ್ರವನ್ನು ಸರಿಯಾಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅದಾದಮೇಲೆ ಕೊನೆಯ ಪ್ರಶ್ನೆ ಪ್ರಬಂಧಂ ಲಿಖತ ಪ್ರಬಂಧಂ ಲಿಖಿತವೂ ನಾವು ನಮ್ಮ ಪಾಠ್ಯಪುಸ್ತಕದಲ್ಲಿ ಕೊಟ್ಟಿದ್ದೀವಿ ಜನರಲ್ಲಾಗೂ ಕೊಡ್ತಾರೆ ಆದರೆ ಪಾಠ್ಯಪುಸ್ತಕದಲ್ಲಿರುವಂತಹ ಪರಿಸರ ಸಂರಕ್ಷಣಂ ಸ್ವಾತಂತ್ರ್ಯೋತ್ಸವ ಗಣಕಯಂತ್ರಂ ಸಮಾಚಾರ ಪತ್ರಾಣಿ ಇದೆಯಲ್ಲ ಆ ಪ್ರಶ್ನೆಗಳನ್ನು ನಾವು ಸ್ಪಷ್ಟವಾಗಿ ನೋಡಿಕೊಂಡ್ರೆ ನಮಗೆ ಅದಕ್ಕೆ ನಾನು ಹೇಳೋದು ಸರ್ ಎಷ್ಟೊಂದು ಜನ ಪ್ರಬಂಧ ಲೇಖನ ಕಷ್ಟ ಆಗುತ್ತೆ ಸರ್ ಬರೆಯೋದು ಏನೂ ಕಷ್ಟ ಇಲ್ಲ ಪರಿಸರ ಅಥವಾ ಗಣರಾಜ್ಯೋತ್ಸವ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ ಪರಿಸರ ಕರೆಕ್ಟಾಗಿ ಬರೋ ಪ್ರಾಕ್ಟೀಸ್ ಮಾಡಿ ಅದು ರೆಡಿ ಆದಮೇಲೆ ಮುಂದಿನ ಪ್ರಶ್ನೆಗೆ ಹೋಗಿ ಗಣರಾಜ್ಯೋತ್ಸವ ಈ ಒನ್ ಬೈ ಒನ್ ಮೊದಲನೇ ಪ್ರಬಂಧದಿಂದ ಸ್ಪಷ್ಟವಾಗಿ ಬರೆಯೋದಕ್ಕೆ ಕರೆಕ್ಟಾಗಿ ನೀವು ರೆಡಿ ಆದಮೇಲೆ ಎರಡನೇ ಪ್ರಬಂಧಕ್ಕೆ ಹೋದರೆ ಆಗ ನಿಮಗೆ ಸರಿಯಾಗಿ ನಾವು ಬರಿಬೋದು ಹೀಗೆ ಒಟ್ಟು ನಲವತ್ತೈದು ಪ್ರಶ್ನೆಗಳು ನೂರು ಅಂಕಗಳು ಇರುವಂಥದ್ದು ಅದನ್ನು ನಾನು ಈಗಾಗಲೇ ನಾನು ಹೇಳಿದಾಗೇ ಒಂದು ಅಂಕದ ಹದಿನೇಳು ಪ್ರಶ್ನೆ ಎರಡು ಅಂಕಕ್ಕೆ ಇಪ್ಪತ್ತು ಪ್ರಶ್ನೆ ಮೂರು ಅಂಕಕ್ಕೆ ಮೂವತ್ತ್ಮೂರು ಪ್ರಶ್ನೆ ನಾಲ್ಕು ಅಂಕದ ಇಪ್ಪತ್ತು ಪ್ರಶ್ನೆ ಐದು ಅಂಕಕ್ಕೆ ಹತ್ತು ಪ್ರಶ್ನೆ ಒಟ್ಟು ನೂರು ಅಂಕಗಳಿದೆ ಹೀಗೆ ಗದ್ಯ ಪದ್ಯ ಪೂರಕ ಪಾಠ ವ್ಯಾಕರಣದಲ್ಲಿ ಇರುವಂಥದ್ದು ದಶವಾಕ್ಯೇಹಿ ಉತ್ತರ ಲಿಖತ ಟ್ವೆಲ್ ಮಾರ್ಕ್ಸಿಗೆ ಇರುವಂಥದ್ದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲ ಹಂತದ ವಿದ್ಯಾರ್ಥಿಗಳು ಆಮೇಲೆ ಕವಿಕೃತಿ ಪರಿಚಯವನ್ನು ನಾನು ಹೇಳಿದ ಅಭೇದಾಯಿನಿಯಿಂದ ಇರುವಂಥದ್ದು ಕವಿಕೃತಿ ಪರಿಚಯವನ್ನು ದೇಶ ಕಾಲಕೃತಿಯನ್ನು ನೋಡ್ಕೊಳ್ಳಿ ಆಮೇಲೆ ಪ್ರಬಂಧವನ್ನು ಪರಿಸರ ಇತ್ಯಾದಿ ಸರಿಯಾಗಿ ನೋಡ್ಕೊಳ್ಳಿ ವಿರಾಮ ಪತ್ರಂ ಲಿಖತ ಸರಿಯಾಗಿ ನೋಡ್ಕೊಳ್ಳಿ ಶ್ಲೋಕಂಪುರಯತ ಸುಭಾಷಿತ ಆನಿಟ್ಟು ಐದನ್ನು ಕರೆಕ್ಟಾಗಿ ಬರೋದು ಪ್ರಾಕ್ಟೀಸ್ ಮಾಡಿ ಸುಭಾಷಿತ ಆಮೇಲೆ ಉಳಿದಿರೋ ಮೂರು ಆಗುತ್ತೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಪದ್ಯ ತಾತ್ಪರ್ಯ ಮೊದಲನೇ ಪಾಠದ್ದನ್ನು ಸರಿಯಾಗಿ ರೆಡಿ ಮಾಡಿಕೊಂಡು ಆಮೇಲೆ ಮಾರುತೇ ಮಹಿಮಾ ನಾಟ್ಯಾಂಶ ಭಾರತಿ ಭಾವನದ ನೋಡ್ಕೊಳ್ಳಿ ಈ ರೀತಿ ನಾವು ಗಮನಿಸ್ಕೊಂಡು ಹೋದರೆ ನಮ್ಮ ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೆದು ಹೆಚ್ಚು ಅಂಕಗಳು ಪಡೆಯೋದಕ್ಕೆ ನಮಗೆ ಸಾಕಾಗತ್ತೆ ಇಷ್ಟನ್ನು ನಾವು ಕೇಳೋದಷ್ಟೇ ಅಲ್ಲ ಬರೆದು ಪ್ರಾಕ್ಟೀಸ್ ಮಾಡಬೇಕು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಮಗೆ ಹೆಚ್ಚು ಅನುಕೂಲ ಆಗುವಂಥದ್ದು ಆ ಪರೀಕ್ಷಾ ದೃಷ್ಟಿಯಿಂದ ವಿಷಯಗಳು ನಿಮಗೆ ಹೆಚ್ಚು ಅನುಕೂಲವಾಗುತ್ತೆ ಅಂತ ನಾನಾದರೂ ಭಾವಿಸ್ತೇನೆ ಇಷ್ಟಾದ ಮೇಲೆ ಕೆಲವು ವಿದ್ಯಾರ್ಥಿಗಳಿಗೆ ಕೊನೆ ಕ್ಷಣದಲ್ಲಿ ಸರ್ ನಾವು ಏನಾದರೂ ಸಂಶಯ ಇದ್ದರೆ ನಿಮ್ಮ ಹತ್ರ ಕೇಳ್ಬೌದಾ ಅಂತ ಕೇಳ್ತಾರೆ ಖಂಡಿತ ನೀವು ಕೇಳಿ ಆದರೆ ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ತೃತೀಯ ಭಾಷೆ ಸಂಸ್ಕೃತಕ್ಕೆ ಸಂಬಂಧಪಟ್ಟಂಗೆ ಎಸ್ ಎಸ್ ಎಲ್ ಸಿ ತೃತೀಯ ಭಾಷೆ ಸಂಸ್ಕೃತ ಸಂಬಂಧಪಟ್ಟಂತೆ ಕೇಳಿ ಅದನ್ನು ಬಿಟ್ಟು ಬೇರೆ ಯಾವುದೇ ವಿಷಯದ ಬಗ್ಗೆ ಅಥವಾ ಬೇರೆ ಯಾವುದೇ ಸಮಯದಲ್ಲಿ ಪ್ರಶ್ನೆಗಳನ್ನ ಕೇಳಬೇಡಿ ಸಂಜೆ ಒಂದು ಏಳು ಗಂಟೆಯಿಂದ ಹತ್ತು ಗಂಟೆವರೆಗೆ ನೀವು ನನಗೆ ದೂರವಾಣಿ ಮೂಲಕ ಪ್ರಶ್ನೆಗಳನ್ನು ಕೇಳಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಸಂಸ್ಕೃತಕ್ಕೆ ಸಂಬಂಧಪಟ್ಟಾಗೇ ಮಾಹಿತಿಯನ್ನು ಪಡ್ಕೋಬೋದು ನನ್ನ ದೂರವಾಣಿ ಸಂಖ್ಯೆ ಏಟ್ ಒನ್ ಟೂ ತ್ರೀ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಝೀರೋ ನೈನ್ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಏಯ್ಟ್ ಒನ್ ಟೂ ತ್ರೀ ಫೈ ಸಿಕ್ಸ್ ಫೈವ್ ಸಿಕ್ಸ್ ಝೀರೋ ನೈನ್ ಫೋನ್ ದೂರವಾಣಿ ಮಾಡಬೇಕಾಗಿದ್ದ ಸಮಯ ರಾತ್ರಿ ಏಳರಿಂದ ಹತ್ತು ಗಂಟೆಯ ಒಳಗೆ ಮಾತ್ರ ನಿಮಗೆ ಸಂಬಂಧಪಟ್ಟ ಸಂದೇಹವನ್ನು ದೂರ ಮಾಡ್ಕೋಬೋದು ಶುಭಂಭೂಯಾತ್ ಧನ್ಯವಾದ ವಿದ್ಯಾರ್ಥಿಗಳೇ ಪರೀಕ್ಷಾ ಸಿದ್ಧತಾ ಸರಣಿಯಲ್ಲಿ ಪ್ರಸಾರವಾದ ಎಲ್ಲ ಕಾರ್ಯಕ್ರಮಗಳು ಸಹ ನಮ್ಮ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಎಸ್ಎಸ್ಎಲ್ಸಿ ಸಿದ್ಧತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಈ ಪ್ಲೇಲಿಸ್ಟ್ನಲ್ಲಿ ಲಭ್ಯ ನೀವು ಸಬ್ಸ್ಕ್ರೈಬ್ ಆಗಿ ಎಲ್ಲ ಪಾಠಗಳನ್ನು ಪುನರ್ಮನನ ಮಾಡಿ ಹೆಚ್ಚಿನ ಅಂಕಗಳನ್ನು ಪಡೆಯಬಹುದು ನಾಳೆ ಇಂಗ್ಲಿಷ್ ಪ್ರಥಮ ಭಾಷೆ ಸಿದ್ಧತೆ ಪ್ರಸಾರವಾಗಲಿದೆ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಸರಣಿ ಸಂಸ್ಕೃತ ಪ್ರಥಮ ಭಾಷೆ ಸಿದ್ಧತೆ ಕುರಿತು ಮಾಹಿತಿ ನೀಡಿದವರು ಬೆಂಗಳೂರು ಜಯನಗರದ ಎನ್ಎಂಕೆಆರ್ಬಿ ಪದವಿ ಪೂರ್ವ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಸತೀಶ್ ಹೆಗಡೆ ಪ್ರಾಯೋಜಕರು ಡಿಎಸ್ಸಿಆರ್ಟಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ